ಕೊಡಗು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈಗ ಕೊಪ್ಪ ಸೇತುವೆ ಕೂಡ ಈಗ ಮುಳುಗಡೆ ಆಗುವಂತ ಸ್ಥಿತಿಗೆ ಬಂದು ತಲುಪ್ತಾ ಇದೆ ನೀರಿನ ಮಟ್ಟ ಗಣ ಗಣನೀಯವಾಗಿ ಏರಿಕೆಯಾಗಿದೆ ಮೈಸೂರು ಕೊಡಗು ಸಂಪರ್ಕಿಸುವಂತ ಕೊಪ್ಪ ಸೇತುವೆ ಮಳೆ ಆರ್ಭಟ ಹೆಚ್ಚಾದರೆ ಜಿಲ್ಲೆಯ ಸಂಪರ್ಕ ಕಡಿತಗೊಳ್ಳುವಂತಹ ಆತಂಕ ಇದೆ ಕೊಡಗು ಜಿಲ್ಲೆಯಾದ್ಯಂತ ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮದಿಂದಾಗಿ ಜಿಲ್ಲೆಯ ನದಿ ತೊರೆಗಳೆಲ್ಲ ಹಳ್ಳಕೊಳಗಳೆಲ್ಲ ಏರಿಕೆ ಆಗ್ತಾನೆ ಇದೆ ಅಲ್ಲದೆ ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ ಮೈಸೂರು ಹಾಗೂ ಕೊಡಗು ಜಿಲ್ಲೆ ಸಂಪರ್ಕ ಕೊಂಡಿಯಾಗಿರುವಂತಹ ಕೊಪ್ಪ ಸೇತುವೆ ಬಳಿ ಈಗ ನೀರಿನ ಮಟ್ಟ ಗಣನೀಯ ಏರಿಕೆ ಆಗಿದೆ ಕಷ್ಟ ಇದೆ ಅಲ್ಲೂ ಕೂಡ ಈಗ ಅದು ಕೂಡ ಸಂಪರ್ಕ ಕಡಿತಗೊಳ್ಳುವಂತ ಸಾಧ್ಯತೆ ಇದೆ ಅಂತಿದ್ದಾರೆ ಸೊ ಕೊಡಗು ಹಾಗೂ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಪೊಲೀಸರನ್ನ ಸೇತುವೆ ಬಳಿ ನಿಯೋಜನೆಯನ್ನ ಮಾಡಲಾಗಿತ್ತು ಆದರೆ ಕಳೆದ ಎರಡು ಗಂಟೆಯಿಂದ ಕುಶಾಲನಗರ ನಗರ ವ್ಯಾಪ್ತಿಯಲ್ಲಿ ಮಳೆ ಪ್ರಮಾಣ ಕಡಿಮೆ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕೂಡ ಇಡಿಮುಖ ಆಗ್ತಾ ಇದೆ ಅಂತೆ ಅದು ಹೆಚ್ಚಾಗ್ಬಿಟ್ಟಿದ್ದರೆ ಅಲ್ಲೂ ಕೂಡ ಸಂಪರ್ಕ ಕಡಿತಗೊಳ್ತಾ ಇತ್ತು ಕೊಡಗು ಜಿಲ್ಲೆಯಲ್ಲಿ ಮೊನ್ನೆ ಸಂಜೆಯಿಂದ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಒಂದು ರೀತಿ ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಇದ್ರೆ ಇದೀಗ ಕಾವೇರಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಕೂಡ ಏರಿಕೆ ಆಗ್ತಿದೆ ಕಳೆದ ರಾತ್ರಿಯೂ ಕೂಡ ಬಹಳ ಧಾರಾಕಾರವಾದಂತಹ ಮಳೆ ಬಂದಂತಹ ಪರಿಣಾಮದಿಂದಾಗಿ ಇದೀಗ ಕಾವೇರಿ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದು ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಕುಶಾನ್ ನಗರ ಮತ್ತು ಮೈಸೂರಿನ ಗಡಿ ಭಾಗವಾಗಿರ್ತಕ್ಕಂಥ ಕೊಪ್ಪ ಸೇತುವೆಯ ಮುಂಭಾಗದಲ್ಲಿ ಇದ್ದೀವಿ ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ಸಾಕಷ್ಟು ನೀರಿನ ಪ್ರಮಾಣ ಗಣನೀಯವಾಗಿ ಕೂಡ ಏರಿಕೆ ಆಗ್ತಾ ಇದೆ ಈಗ ಯಾವ ರೀ ಯಾವ ಪ್ರಮಾಣದಲ್ಲಿ ಅಂದರೆ ಅಪಾಯದ ಮಟ್ಟವನ್ನು ಮೀರಿ ಹರಿಯುವಂತಹ ದೃಶ್ಯಗಳು ಕೂಡ ಗೋಚರಿಸ್ತಾ ಇದೆ ಇದು ಕೊಡಗಿನ ಬಹುತೇಕ ಭಾಗಗಳಲ್ಲಿ ಸಾಕಷ್ಟು ಮಳೆಯಾದಂತಹ ಪರಿಣಾಮದಿಂದ ಇದೀಗ ನೀರಿನ ಪ್ರಮಾಣವೂ ಕೂಡ ಅತ್ಯಂತ ಹೆಚ್ಚಾಗಿ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾಕಂದರೆ ಆ ಪ್ರಮಾಣದಲ್ಲಿ ನೀರು ಹರಿವಿಕೆ ಕೂಡ ಏರಿಕೆ ಆಗ್ತಿದೆ ಮತ್ತೊಂದೆಡೆ ನನ್ನ ಬಲಭಾಗ ಸೇತುವೆಯ ಬಲಭಾಗಕ್ಕೆ ಹೋಗಿ ತೋರಿಸ್ತೀನಿ ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಇದೇ ರೀತಿ ಮಳೆ ಮಳೆ ಮುಂದುವರೆದ್ರೆ ಇನ್ನೊಂದಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಯಾಕಂದರೆ ಅಪಾಯದ ಮಟ್ಟ ಯಾವ ರೀತಿ ಹರಿತದೆ ಇದರಿಂದ ಒಂದು ರೀತಿ ಸಮಸ್ಯೆ ಕೊಡಗು ಮತ್ತು ಮೈಸೂರು ಭಾಗದ ಜನರಿಗೂ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಒಂದು ಬ್ರಿಟಿಷರ ಕಾಲದ ಸೇತುವೆ ಏನಿದೆ ಆ ಸೇತುವೆಯ ಕೆಳಭಾಗದಲ್ಲಿ ನೀವು ನೋಡಬಹುದು ಯಾಕಂದ್ರೆ ಪ್ರವಾಹದ ಭೀತಿ ಅಕಸ್ಮಾತ್ ಒಂದು ವೇಳೆ ನೀರಿನ ಪ್ರಮಾಣ ಏರಿಕೆ ಆದರೆ ಆ ಒಂದು ಹೋಲ್ನಲ್ಲೂ ಕೂಡ ಹೋಗುವಂತದ್ದು ಕೂಡ ಗೋಚರಿಸುತ್ತೆ ಆ ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಕಾವೇರಿಯ ಪ್ರತಾಪಕ್ಕೆ ಜಿಲ್ಲೆಯ ಜನರು ಒಂದು ರೀತಿ ನಲ್ಗು ಹೋಗ್ತಾ ಇದ್ರೆ ಮತ್ತೊಂದೆಡೆ ಎಲ್ಲಿ ಮಳೆಯ ತೀವ್ರತೆ ಕಡಿಮೆ ಇದ್ರೂ ಕೂಡ ಮಳೆ ಅವಾಂತರಗಳು ಕೂಡ ಹೆಚ್ಚು ಆಗ್ತಾ ಇರ್ತಕ್ಕಂಥದ್ದು ಯಾಕಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಿರಂತರವಾದಂತಹ ಮಳೆ ಬಂದಂತಹ ಪರಿಣಾಮದಿಂದ ಈ ಸೇತುವೆಯ ಮೇಲ್ಭಾಗ ಏನು ಮೇಲ್ಗಡೆ ನೋಡ್ತರೆ ಸುಮಾರು ಹತ್ತರಿಂದ ಹನ್ನೆರಡೆಯಷ್ಟು ಮಳೆ ನೀರು ಬಂದರೆ ಸಂಪೂರ್ಣವಾಗಿ ಈ ಎರಡು ಭಾಗದ ಸಂಚಾರ ಏನಿದೆ ಅದು ಸ್ಥಗಿತಗೊಳ್ಳುವ ಸಾಧ್ಯತೆ ಕೂಡ ಈ ಹಿಂದಿನ ದಿನಗಳಲ್ಲಿ ಕೂಡ ಆಗಿತ್ತು ಇದೇ ರೀತಿ ಮಳೆಯ ಪ್ರಮಾಣ ಮತ್ತೊಂದಷ್ಟು ಹೆಚ್ಚಾದರೆ ಅದನ್ನು ಮಳೆಯ ಪ್ರಮಾಣ ಕೂಡ ಹೆಚ್ಚಾದರೆ ಮತ್ತೊಂದು ಸಮಸ್ಯೆ ಕೂಡ ಬಿಗಡಾಯಿಸ್ಬೋದು ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಆತಂಕಕ್ಕೆ ಕೂಡ ಒಳಗಾಗ್ತಾ ಇದ್ದಾರೆ ಮತ್ತೊಂದೆಡೆ ಅಂದರೆ ಸ್ಥಳೀಯರಿಗೂ ರೀತಿ ಒಂದು ರೀತಿ ಆತಂಕ ಹೆಚ್ಚಾಗುತ್ತೆ ಯಾಕೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಆದಂತಹ ಏನು ಘಟನೆಗಳಿವೆ ಅವು ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಮತ್ತೊಂದಷ್ಟು ಮಳೆಯ ಪ್ರಮಾಣ ಹೆಚ್ಚಾದರೆ ಈ ರಸ್ತೆ ಸಂಪೂರ್ಣವಾಗಿ ಬಂದಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಸೊ ಸದ್ಯಕ್ಕೆ ನನ್ನ ಜೊತೆ ಒಬ್ಬರು ಸ್ಥಳೀಯರೊಬ್ಬರು ಇದ್ದಾರೆ ಅವ್ರನ್ನೇ ಕೇಳೋಣ ಸರ್ ಈಗ ಮಳೆಯ ಪ ಪ್ರಮಾಣ ಕೂಡ ಕಳೆದ ಮೂರು ದಿನದಿಂದ ಕೊಡಗು ಜಿಲ್ಲೆಯಾದ್ಯಂತ ಹೆಚ್ಚಾಗ್ತಾ ಇದೆ ಈಗ ಈ ಸೇತುವೆ ಮೇಲ್ಭಾಗಕ್ಕೂ ಕೂಡ ನೀರು ಕಾವೇರಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಇನ್ನಷ್ಟು ಏರಿಕೆ ಆಗ್ತಿದೆ ಏನಾಗುತ್ತೆ ಸರ್ ಅಕಸ್ಮಾತ್ ತುಂಬ ಆದರೆ ಎರಡು ಜಿಲ್ಲೆಗಳ ಸಂಪರ್ಕ ಕಡಿತಗೊಳ್ಳುತ್ತಾ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕೊಡಗು ಮತ್ತು ಮೈಸೂರು ಗಡಿ ಭಾಗದಲ್ಲಿರುವಂಥ ಸೇತುವೆಯಿಂದ ಈ ಕಡೆ ಬೆಳೆ ಬೆಳೆದಿರುವಂಥ ಬೆಳೆ ರೈತರಿಗೆಲ್ಲ ತುಂಬ ತೊಂದರೆ ಆಗಿದೆ ಅದರ ಜೊತೆಗೆ ಇವತ್ತು ಏನು ಶುಂಠಿ ಮತ್ತು ಅಡಿಕೆ ಕಾಫಿ ಈ ಕಡೆ ಮನೆಗಳು ಸಾಯಿ ಬಡಾವಣೆಲ್ಲ ತಾವು ನೋಡಿದ್ರಿ ಮಾಧ್ಯಮದಲ್ಲೆಲ್ಲ ತೋರಿಸಿದ್ರಿ ಸಂಪೂರ್ಣವಾಗಿ ಅವರು ಜೀವನ ಮಾಡಲಿಕ್ಕೆ ಹೆದರ್ಕೋತಿದ್ರೆ ಈ ಕುಶಲನಗರದಲ್ಲಿ ಇರಬೇಕಾ ಬ್ಯಾಡೋ ಅನ್ನೋ ಸ್ಥಿತಿ ಉಂಟಾಗಿದೆ ಇದನ್ನು ಸರ್ಕಾರ ಕೂಡಲೇ ಎಚ್ಚೆತ್ತಿ ಎಲ್ಲೆಲ್ಲಿ ತುಂಬ ನೀರುಗಳು ನುಗ್ಗಿ ಮನೆಗಳು ಮತ್ತೆ ಬೆಳೆಗಳು ಹಾನಿಯಾಗಿದೆ ಅವಕ್ಕೆಲ್ಲ ಪರಿಹಾರ ಕೊಟ್ಟು ಇವಿಷ್ಟು ಇಲ್ಲಿಯ ಸ್ಥಳೀಯರು ಹೇಳುವಂಥ ಮಾತುಗಳು ಒಂದು ವೇಳೆ ಕಳೆದ ರಾತ್ರಿಯದಷ್ಟೇ ಮಳೆಯ ಪ್ರಮಾಣ ಏರಿಕೆಯಾಗಿದ್ರೆ ಎರಡು ಜಿಲ್ಲೆಗಳು ಏನು ಮೈಸೂರು ಮತ್ತು ಕೊಡಗು ಸಂಪರ್ಕ ಏನಿದೆ ಅದು ಕಡಿತುಕೊಳ್ಳುವಂತಹ ಭೀತಿ ಕೂಡ ನಿರ್ಮಾಣವಾಗಿತ್ತು ಆದರೆ ಕಳೆದ ಎರಡು ಗಂಟೆಯಿಂದ ಸಾಕಷ್ಟು ಮಳೆಯ ಪ್ರಮಾಣ ಈ ಭಾಗದಲ್ಲಿ ತಗ್ಗಿರೋದ್ರಿಂದ ಗಣನೀಯವಾಗಿ ಒಂದಷ್ಟು ನೀರಿನ ಪ್ರಮಾಣ ಕೂಡ ಇಳಿಮುಖ ಆಗ್ತಾ ಇದೆ ಹೀಗಾಗಿ ಒಂದಷ್ಟು ನಿಟ್ಟಿಸ್ರು ಬಿಟ್ಟರು ಕೂಡ ಮ ಈ ಕೊಡಗು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಕೂಡ ಇರೋದರಿಂದ ಮತ್ತೊಂದು ಮಳೆ ತೀವ್ರತೆ ಹೆಚ್ಚಾದಲ್ಲಿ ಮತ್ತು ಈ ಸಮಸ್ಯೆ ಕೂಡ ಬಿಗಡಾಯಿಸ್ಬೋದು ಈಗಾಗಲೇ ಕಳೆದ ರಾತ್ರಿ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಭಾಗದ ಪೊಲೀಸರು ಮತ್ತು ಕೊಡಗಿನ ಭಾಗದ ಪೊಲೀಸರು ರಾತ್ರಿ ಕೆಲಸವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಬಂದಂಥ ವಾಹನಗಳನ್ನೆಲ್ಲವೂ ಕೂಡ ನೋಡಿಕೊಂಡು ಹೋಗಿ ಅನ್ನೋದು ಕೂಡ ಅವರಿಗೆ ಹೇಳುವ ಹೇಳಿರುವಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಸ್ಥಳೀಯರು ಹೀಗಾಗಿ ಮಳೆಯ ತೀವ್ರತೆ ಮತ್ತೊಂದಷ್ಟು ಹೆಚ್ಚಾದರೆ ಎರಡು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ಈ ಸೇತುವೆ ಏನಿದೆ ಇದು ಸಂಪೂರ್ಣವಾಗಿ ಕಡಿತಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನೋದು ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿ ವಿ